Hi friends, welcome to Krishna Chef Vlogs. Nani ivattu nimge chicken pepper dry yav tara madodu antu torustha idini. Iga chicken pepper dry ge tagondiro ingredients bande idu chicken idakke arshana haki tolkonidiri toliyogene matte idu irulli bellulli hasi menshinkai karbevu tomato uppu ruchige bekagirashtu menshin pudi ನಿಂಬೆಹಣ್ಣು ಅರ್ಧ ಹೋಳು ಮತ್ತು ಕೊತ್ತಂಬರಿ ಸೊಪ್ಪು. ಈಗ ಪ್ಯಾನ್ ಕಾದಿದೆ. ಪ್ಯಾನ್ ಒಳಗಡೆಗೆ ಮೊದಲಾಗಿ ಎಣ್ಣೆ ಹಾಕ್ಕೊತಿದ್ದೀನಿ. ನಾನು ಒಂದು 2-3 ಸ್ಪೂನ್ ಎಣ್ಣೆ ಹಾಕ್ಕೊತ ಇದ್ದೀನಿ. ಆ ಎಣ್ಣೆ ಒಳಗಡೆಗೆ ಈಗ ಕರಿಬೇವಿನ ಸೊಪ್ಪು ಹಾಕ್ಕೊತ ಇದ್ದೀನಿ. ಕರಿಬೇವಿನ ಸೊಪ್ಪು ಎಷ್ಟು ಹಾಕಿದ್ರೇನು ನಿಮ್ಗೆ ತುಂಬ ಟೇಸ್ಟ್ ಕೊಡುತ್ತೆ. ಇದನ್ನ ಮೊದಲಿಗೆ ಹಾಕ್ಕೊಳ್ಳಿ, ಅದೊಂದು ಸ್ವಲ್ಪ ಕ್ರಿಸ್ಪಿ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ ಅದು. ನೆಕ್ಸ್ಟು ಈಗ ಹಸಿಮೆಣಸಿನ್ಕಾಯಿ ಹಾಕ್ಕೊತ ಇದ್ದೀರಿ. ಇದು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೀಟಾಗಿ ರೋಸ್ಟ್ ಮಾಡ್ಕೊಳ್ಳಿ ಇದನ್ನು. ಸಿಮ್ಮಲೆ ಇಟ್ಕೊಂಡು ರೋಸ್ಟ್ ಮಾಡಿ. ಅದು ಸಿಮ್ಮಲೆ ಇಟ್ಟು ರೋಸ್ಟ್ ಮಾಡಿದೆ ಅದು ತುಂಬ ಖಾರ ಅನಿಸಲ್ಲ ತಿನ್ನುವಾಗ, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ಈಗ ಇದು ರೋಸ್ಟ್ ಆಗಿದೆ, ಇದಕ್ಕೆ ನಾನು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಟೈಮ್ ತೊಗೊಂಡ್ರೂ ನೀವು ಸಿಮ್ಮಲ್ಲಿ ಇಟ್ಟು ರೋಸ್ಟ್ ಮಾಡಿದ್ರೆ ತುಂಬ ಟೇಸ್ಟ್ ಬರುತ್ತೆ. ಈಗ ಈರುಳ್ಳಿ ಹಾಕ್ತಾ ಇದ್ದೀನಿ, ಅದು ಸಣ್ಣದಾಗಿ ಚಾಪ್ ಮಾಡಿದ್ದೀನಿ, ನೋಡ್ಬೋದು ನೀವು. ಈರುಳ್ಳಿ ಹಾಕ್ಕೊತ ಇದ್ದೀನಿ. ನೀವು ಇದನ್ನು ಸಂಡೇ ಟೈಮ್ಸಲ್ಲಿ ಮಾಡ್ಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಆಚೆಗಡೆ ತಿನ್ನೋದಕ್ಕಿಂತ ಮನೆಯಲ್ಲೇ ನಿಮಗೆ ಟೈಮ್ ಇದ್ದಾಗ ತುಂಬ ಈಸಿಯಾಗಿ ಆಗುತ್ತೆ. ನಾನು ಇದಕ್ಕೆ ಪೆಪ್ಪರ್ ಒಂದು ಬಿಟ್ಟರೆ ಇನ್ನು ಯಾವುದೇ ಥರ ಸ್ಪೈಸಸ್ ಆ್ಯಡ್ ಮಾಡ್ತಾ ಇಲ್ಲ. ಇದು ಯಾವುದೇ ಥರ ಸ್ಪೈಸಸ್ ಇಲ್ದಿರ ತುಂಬ ಚೆನ್ನಾಗಾಗುತ್ತೆ ಪೆಪ್ಪರ್ ಡ್ರೈ. ಇದು ತುಂಬಾ ಸಿಂಪಲ್ ಇಂಗ್ರೀಡಿಯೆಂಟ್ಸಲ್ಲಿ ತುಂಬಾ ಬೇಗ ಆಗೋ ಪೆಪ್ಪರ್ ಡ್ರೈ. ಮತ್ತು ಇದು ಈಗ ಬೆಂದಿದೆ, ಅದು ಅದರೊಳಗಡೆಗೆ ನಾನು ಟೊಮ್ಯಾಟೊ ಹಾಕ್ಕೊತ ಇದ್ದೀನಿ, ಸಣ್ಣದಾಗಿ ಕಟ್ ಮಾಡಿರೋ ಟೊಮ್ಯಾಟೊನ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಈಗ ನಾನು ಕಲ್ಲುಪ್ಪು ತೊಗೊಂಡಿದ್ದೀನಿ, ನೀವು ಬೇಕಾದ್ರೆ ಪುಡಿ ಉಪ್ಪು ತೊಗೊಬೋದು, ಕಲ್ಲುಪ್ಪು ತುಂಬ ಟೇಸ್ಟ್ ಕೊಡುತ್ತೆ. ನಾನೀಗ ಒಂದು 2 ಸ್ಪೂನ್ ಆಗೋಷ್ಟು ಕಲ್ಲುಪ್ಪು ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಟೇಸ್ಟ್ಗೆ ನೀವು ತೊಗೊಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕಲ್ಲುಪ್ಪು ಅದು ನೀಟಾಗಿ ಇದಾಗ್ಬಿಡುತ್ತೆ, ಮೆಲ್ಟ್ ಆಗಿಬಿಡುತ್ತೆ. ಈಗ ಪೆಪ್ಪರ್ ಚಿಕನ್ಗೆ ನಾನು 5-6 ಸ್ಪೂನು ಪೆಪ್ಪರ್ ತೊಗೊತಾ ಇದ್ದೀನಿ, ಯಾಕಂದರೆ ಇದು ಮೇನ್ ಇಂಗ್ರೀಡಿಯೆಂಟ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ. ಈಗ 5 ಸ್ಪೂನಷ್ಟು ಪೆಪ್ಪರ್ ಹಾಕ್ಕೊತ ಇದ್ದೀನಿ. ತುಂಬಾ ಹಾಕ್ಕೊಬೇಡಿ, ಖಾರ ಆಗಿಬಿಡುತ್ತೆ. ನಾವು ಹಸಿಮೆಣಸಿನ್ಕಾಯಿ ಕೂಡ ಹಾಕಿರೋದ್ರಿಂದ ಖಾರ ಆಗಿಬಿಡುತ್ತೆ, ನೋಡ್ಕೊಂಡು ಹಾಕ್ಕೊಳ್ಳಿ. ನಾವಿದು ಆಲ್ಮೋಸ್ಟ್ 1 kg ಚಿಕನ್ಗೆ ಇದು ಮಾಡ್ತಾ ಇರೋದು ಪೆಪ್ಪರ್ ಡ್ರೈ. ನೀವು 1 kg ಇಷ್ಟು ಇಂಗ್ರೀಡಿಯೆಂಟ್ಸ್ ಆದರೆ ಸಾಕು. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದಮೇಲೆ ಚಿಕನ್ ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ಈಗ ಚಿಕನ್ ಆ್ಯಡ್ ಮಾಡ್ತಾ ಇದ್ದೀನಿ, ನೋಡ್ಬೋದು. ನಾವು 1 kg ಚಿಕನ್ ತೊಗೊಂಡಿದ್ದೀನಿ. ನಾನು ಯಾವುದೇ ರೀತಿಯಾಗಿ ನೀರು ಹಾಕ್ತಾ ಇಲ್ಲ, ಯಾಕಂದರೆ ಇದು ಚಿಕನಲ್ಲೇ ನೀರು ಬಿಟ್ಕೊಳುತ್ತೆ, ಟೊಮ್ಯಾಟೋದಲ್ಲಿ ಚಿಕನಲ್ಲೆಲ್ಲ. ಹಾಗಾಗಿ ಯಾವುದೇ ಥರ ನೀರು ಆ್ಯಡ್ ಮಾಡ್ತಾ ಇಲ್ಲ. ಮತ್ತು ಇದು ಡ್ರೈ ಆಗಿರೋದ್ರಿಂದ ಡ್ರೈಗೆ ನೀರು ಬೇಕಾಗೋದಿಲ್ಲ. ಇದನ್ನು ಮಿಕ್ಸ್ ಮಾಡ್ಕೊತೀನಿ ನೀಟಾಗಿ ಮಸಾಲೆ ಜೊತೆ. ನೋಡಿ, ಇದು ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಚಿಕನ್ ಜೊತೆ. ಈಗ ಇದನ್ನು ಒಂದು 10-20 ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಿ ಬೇಯೋದಕ್ಕೆ ಬಿಡೋಣ. ಅದು ಚೆನ್ನಾಗಿ ಬೇಯಬೇಕು ಚಿಕನ್ ಎಲ್ಲ. ಬೆಂದ ಮೇಲೆ ಅದನ್ನ ನಿಮಗೆ ತೋರಿಸ್ತೀನಿ.
ನೋಡಿ ಈಗ ಇದೊಂದು 5 ನಿಮಿಷ ಆಗಿದೆ, ಆಗ್ಲೇ ನೋಡಿ ನೀರೆಲ್ಲ ಬಿಟ್ಕೊಂಡಿದೆ ಚಿಕನಲ್ಲಿ. ನಾವು ಯಾವುದೇ ಥರ ನೀರು ಹಾಕಿಲ್ಲ, ಆದರೆ ಚಿಕನಲ್ಲಿರೋ ನೀರು ಎಷ್ಟು ಬಿಟ್ಟಿದೆ ನೋಡಿ. ಅದು ಚೆನ್ನಾಗಿ ಬೇಯಲಿ, ಅದು ಹಾಗೆ ಡ್ರೈ ಆಗುತ್ತೆ ನೀರೆಲ್ಲನೂ. ನೀರೆಲ್ಲ ಡ್ರೈ ಆಗೋಷ್ಟರಲ್ಲಿ ಚಿಕನ್ ಬೆಂದಿರುತ್ತೆ. ನೀರೆಲ್ಲ ಡ್ರೈ ಆಯಿತು ಅಂತ ಅದು ಚಿಕನ್ ಬೆಂದಿದೆ ಅಂತಲೇ ಗೊತ್ತಾಗುತ್ತೆ. ನೋಡಿ ಇದು ಈಗ ಪೂರ್ತಿಯಾಗಿ ಬೆಂದಿದೆ, ಅದು ಸ್ವಲ್ಪ ಎಣ್ಣೆ ಬಿಟ್ಕೊಂಡಿದೆ ಚಿಕನಲ್ಲಿ. ಬಟ್ ನಮ್ಮ ಡ್ರೈ ರೆಡಿ ಆಗಿದೆ ಆಲ್ರೆಡಿ. ಈಗ ಅದಕ್ಕೆ ನಿಂಬೆಹಣ್ಣು ಆ್ಯಡ್ ಮಾಡ್ತಾಯಿದ್ದೀನಿ ನಾನು, 1/2 ನಿಂಬೆಹಣ್ಣು ಲಾಸ್ಟಲ್ಲಿ. ಇದು ಸ್ಟವ್ ಆಫ್ ಮಾಡ್ಕೊಂಬಿಡ್ತೀನಿ, ಆಫ್ ಮಾಡಿಕೊಂಡು ಈಗ ನಿಂಬೆಹಣ್ಣು ಆ್ಯಡ್ ಮಾಡಿದೆ. ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ 1 ಕಪ್ಪಷ್ಟು ಮೇಲೆ. ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಒಂದ್ಸರಿ. ನೋಡಿ ಇದು ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ, ರೆಡಿ ಇದೆ. ನಾನೀಗ ಇದನ್ನು ಸರ್ವಿಂಗ್ ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ನೋಡಿ ನಮ್ಮ ಚಿಕನ್ ಪೆಪ್ಪರ್ ಡ್ರೈ ರೆಡಿ ಇದೆ. ನನಗಂತೂ ಬಾಯಲ್ಲೇ ನೀರು ಊರ್ತಾ ಇದೆ, ನನಗೆ ನಿಮಗೂ ಇಷ್ಟ ಆಗಿದೆ ಅಂತ ಅನಿಸುತ್ತೆ. ಇದನ್ನು ನಿಮ್ಮ ಮನೇಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.